ದೇವ ವಿಶ್ವವನ್ನಾಳುವ ಪರಮೇಶ್ವರ, ಬಡವರು ಕಷ್ಟಪಡುವುದನ್ನು ಕಂಡರೆ ನಿನಗೆ ಸಂತೋಷವಾಗುತ್ತದೆ ಏನಪ್ಪ? ಮನುಷ್ಯನೆಂದ ಬಳಿಕ ಉಡಲು ಬಟ್ಟೆ, ಹಾಸಲು ಚಾಪೆ, ಹೊದಿಯಲು ಕವತಿಯನ್ನು ಕೊಟ್ಟ ಮಾತ್ರಕ್ಕೆ ಅವನು ಹಾಯಾಗಿರ್ತಂದು ತಿಳಿದಿರುವಿಯ ಇಲ್ಲ? ಇರಲು ಹೇಗೆ ಸಾಧ್ಯ? ಹೊಟ್ಟೆಗೆ ಅನ್ನ ಬಿದ್ದರೆ ತಾನೇ ಅವನು ಬದುಕಲು ಸಾಧ್ಯ. ಅಂತ ಹೊಟ್ಟೆ ತುಂಬುವ ಹಿಟ್ಟನ್ನೇ ಕಪಟ ಶ್ರೀಮಂತರ ಕಾಲ್ಗಿರಿಸಿರುವೆಯಲ್ಲ. ಇದು ಯಾವ ನ್ಯಾಯ ದೇವ? ಬೇಡಪ್ಪ, ಬಡವರನ್ನು ಕಣ್ಣೀರಿನಲ್ಲಿ ಕೈ ತೊಳೆಸಬೇಡ. ಕಣ್ ತೆರೆದು ನೋಡು ಈ ಬಡವರನ್ನು. ಬಾಮದು, ಏಕೆ ಕಾಲೇಜ್ಗೆ ಹೋಗಲಿಲ್ಲವೇ? ಇಲ್ಲ ಅಣ್ಣ, ಇವತ್ತು ಕಾಲೇಜ್ ರಜೆ ಇದೆ. ಆಗಲಿರೋ ದುಡಿಯುವ ನಿನಗೆ ಸ್ವಲ್ಪ ಸಹಾಯ ಮಾಡಲೆಂದು ಬಂದೆ ಅಣ್ಣ. ಬೇಡ ಮಧು, ಬೇಡ. ನಾನು ಓದದೆ ಈ ರೀತಿ ಹೆಬ್ಬಟ್ಟಾಗಿದ್ದೇನೆ. ಯಾರಾದರೂ ಖಾಲಿ ಪತ್ರಕ್ಕೆ ರುಜು ಹಾಕಿಸಿಕೊಂಡು ಏನ್ ಬೇಕಾದ್ರೂ ಬರ್ತ್ಕೊಳ್ಬಹುದು. ಅದಕ್ಕೆ ನೀನು ನನ್ನಂತೆ ದಡ್ಡನಾಗಬಾರದು. ಚೆನ್ನಾಗಿ ಓದಿ ನೌಕರಿ ಪಡೆದು ಆ ಭಾರತ ಮಾತೆ ಸೇವ್ ಮಾಡಬೇಕು. ಅದೇನನ್ನ ಅಣ್ಣ, ನಮ್ಮ ಓದಿನ ಬಗ್ಗೆ ನಿನಗೆ ಎಷ್ಟು ಕಾಳಜಿ ಅಣ್ಣ? ಅಣ್ಣನಾಗಿ ನೀ ಈ ರೀತಿ ಚಿತ್ರ ಈ ರೀತಿ ದುಡಿಯುತ್ತಿರುವಾಗ ನನ್ನಿಂದ ಏನಾದರೂ ಸಹಾಯ ಕೇಳಣ್ಣ. ಮಧು, ನೀ ಮುಂದೆ ನೌಕರಿ ಸೇರಿದಾಗ ಈ ಕೂಲಿ ಅಣ್ಣಂದಿರಿಗೆ ಒಂದು ತುತ್ತು ಅನ್ನವನ್ನು ಹಾಕುವ ಏನಪ್ಪ? ಅಣ್ಣ, ಎಂತ ಮಾತಾಡುತ್ತಿರುವೆ ಅಣ್ಣ? ನೀನು ಸಾಕಿ ಬೆಳೆಸಿದ ಸಸಿ ನಾನು, ನಿನಗೆ ಒಂದು ತುತ್ತು ಅನ್ನ ಹಾಕಲಾರೆ ಅಣ್ಣ. ಅಣ್ಣ, ನನಗೆ ನೌಕರಿ ಸಿಕ್ಕ ಮೇಲೆ ನಿನ್ನ ಮತ್ತು ರಣಧೀರನನ್ನು ಹೂವಿನಂತೆ ನೋಡಿಕೊಳ್ಳುತ್ತೆ ಅಣ್ಣ. ಅದು ಸತ್ಯ ಅಣ್ಣ, ಇದು ಸತ್ಯ. ಇನ್ನೊಂದು ಮಾತು ಮಧು, ನೀ ನೌಕರಿ ಸೇರಿದ ಮೊದಲನೇ ದಿನ ನನಗೊಂದು ಬಂಗಾರದ ಬಳೆ ಮಾಡಿಸ್ಕೊಡ್ತೀಯೇನಪ್ಪ? ಖಂಡಿತ ಅಣ್ಣ, ನಾನು ನೌಕರಿ ಸಿಕ್ಕ ಮೇಲೆ ನಿನಗೆ ಒಂದು ಬಳೆಯನ್ನ ನೂರಾರು ಬಳೆಗಳನ್ನಾದ್ರೂ ಮಾಡಿಸ್ಕೊಡುತ್ತಾನೆ ನಿನ್ನ ತಮ್ಮ. ಸಂತೋಷವಾಯ್ತು ಮಧು ಈ ನಿನ್ನ ಮಾತುಗಳನ್ನು ಕೇಳಿ. ಆ ಹನುಮಂತ ದೇವರ ಕೃಪೆಯಿಂದ ನಮ್ಮ ಸಂಸಾರ ಸದಾ ಇದೇ ರೀತಿ ನಗು ನಗುತ್ತಾ ಇದ್ದರೆ ಸಾಕು. ಅಣ್ಣ, ಬರೀ ಕೆಲಸದ ಬಗ್ಗೆ ಚಿಂತೆ ಮಾಡಬೇಡ, ಬೇಗ ಮನೆಗೆ ಬಾ, ಎಲ್ಲರೂ ಸೇರಿ ಊಟ ಮಾಡೋಣ. ಅಣ್ಣ, ನಾನಿನ್ನು ಬರುತ್ತೇನೆ. ಸರಿ ಮಧು. ಅಯ್ಯೋ, ಯಾರಮ್ಮ ನೀನು? ಬಿಡು ನನ್ನನ್ನು. ಅಂತದ್ದು ಏನಿದೆ ನಿನ್ನ ಹಿಂದೆ? ಅಯ್ಯೋ, ನಾಯಿಗೆ ಇಷ್ಟು ಹೆದರುವುದೆ? ಅಲ್ಲಮ್ಮ, ನೀನು ಈ ತರ ಅರ್ಧಮರ್ಥ ಬಟ್ಟೆ ಹಾಕಿಕೊಂಡು ಬಂದರೆ ನಾಯಿ ಸುಮ್ಮನೆ ಬಿಡ್ತವೇನು? ಅದು ಸರಿ, ನಿನ್ನ ಹೆಸರೇನು? ಜ್ಯೋತಿ ಅಂತ. ಅಂದಾಗೆ ನಿಮ್ಮ ಹೆಸರು? ನನ್ನ ಹೆಸರು ಸೂರ್ಯ ಅಂತ. ಸೂರ್ಯ, ನೀವು ಈ ನಿಜವಾಗ್ಲೂ ಈ ಜಗತ್ತಿನೇ ಬೆಳಗುವ ಸೂರ್ಯ ಆಗದೆ ಹೋದ್ರೆ ಕೂಡ ನನ್ನ ಬಾಳನೇ ಬೆಳಗುವ ಸೂರ್ಯ ಆಗ್ಬೇಕು. ಅಂದರೆ ನಿನ್ನ ಮಾತಿನ ಅರ್ಥ? ಅರ್ಥ ಇಷ್ಟೇ. ನೋಡಿ, ನೀವು ಒಪ್ಪೋದಾದ್ರೆ ನಾನು ನಿಮ್ಮನ್ನ ಪ್ರೀತಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಜ್ಯೋತಿ, ನಾನೊಬ್ಬ ಬಡ ರೈತ, ಮೇಲಾಗಿ ಓದುವ ತಮ್ಮ, ಮದುವೆ ಆಗದಿರುವ ನನ್ನ ತಂಗಿ, ಇಷ್ಟೆಲ್ಲ ಗೋಳಿನ ಸಂತೆಯಲ್ಲಿರುವ ನನ್ನನ್ನು ಪ್ರೀತಿಸಿ ನೀನೇನು ಸುಖ ಪಡುವೆ ಹೇಳು? ಸುಖ ಪಡೋದಕ್ಕೆ ಶ್ರೀಮಂತ ಗಂಡನೇ ಆಗಿರ್ಬೇಕು ಅಂತ ಯಾರು ಹೇಳಿದ್ದು? ನೋಡಿ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಒಂದ್ ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಗಂಡಿಗೆ ಇರುವಂತ ಸಮಾನವಾದ ಸ್ವಾತಂತ್ರ್ಯವನ್ನ ಅವಳಿಗೆ ಕೊಟ್ಟು ಪ್ರೀತಿಯಿಂದ ನೋಡ್ಕೊಳ್ಳೋ ಒಬ್ಬ ತಿರ್ಕೊಂಡಿದ್ರು ಕೂಡ ಆ ಹೆಣ್ಣು ಸುಖವಾಗಿ ಬಾಳ್ತಾಳೆ. ಹೌದು ಜ್ಯೋತಿ, ಹಣ ಇರ್ಬೇಕು, ಆದರೆ ಹಣದಿಂದ ಹೊಟ್ಟೆ ತುಂಬುವುದಿಲ್ಲ. ಅಂತೆಯೇ ತಿಳಿದವರು ಹೇಳಿದ್ದಾರೆ, ದುಡ್ಡೇ ದೊಡ್ಡಪ್ಪ, ಬುದ್ಧಿ ಅವರಪ್ಪ ಎಂದು. ಹಾಗಾದ್ರೆ ನನ್ನ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಆಯ್ತು ಅಂತಾಯ್ತು. ಕೊಡದಿದ್ದರೆ ನೀನು ಬಿಡಬೇಕಲ್ಲ ಜ್ಯೋತಿ. ಸರಿ, ನಿಮ್ಮ ಮಾತನ್ನು ಕೇಳಿ ತುಂಬಾ ಸಂತೋಷ ಆಗ್ತಾ ಇದೆ. ನೋಡಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರಲ? ಅಯ್ಯೋ, ಇದೇನೋ ಜ್ಯೋತಿ, ಈಗ ತಾನೇ ಮೇಲಿರುವ ಸೂರ್ಯನನ್ನು ಮೋಡದ ಮಡಿಗೆ ಸರಿಸಿ ಭೂಮಿಗೆ ತಂಪು ಮಾಡಿದ್ವಿ, ಹಾಗೆ ಇಲ್ಲಿರುವ ಸೂರ್ಯನ ಮನೆಗೆ ತಂಪಾಗಲು ಒಂದು ಹಾಡನ್ನಾದ್ರೂ ಹಾಡಬಾರದೆ?
ನಿಮ್ಮ ಇಷ್ಟದಂತೆ ಆಗಲಿ. ಕವಿ ಕಾಳಿದಾಸನ